ನಮಸ್ಕಾರ, ಎಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಕಾರ್ಮಿಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವ ಮೂಲಕ ಉತ್ತಮ ಭವಿಷ್ಯ ರೂಪಿಸಬೇಕು ಎಂದು ತುಮಕೂರಿನಲ್ಲಿ ಮಾಜಿ ಶಾಸಕ ಡಾ ರಫೀಕ್ ತಿಳಿಸಿದರು. ಕಾರ್ಮಿಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವ ಮೂಲಕ ಅವರ ಬದುಕನ್ನು ಹಸನು ಮಾಡಬೇಕು, ಸುಂದರ ಭವಿಷ್ಯ ರೂಪಿಸಲು ಮುಂದಾಗಬೇಕು ಎಂದು ಮಾಜಿ ಶಾಸಕ ಡಾ ರಫೀಕ್ ಅಹಮದ್ ತಿಳಿಸಿದರು. ತುಮಕೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಮಿಕರಿಗಾಗಿ ಅರಿವು ಮತ್ತು ನೆರವು ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿ, ಕಾರ್ಮಿಕರಿಗಾಗಿ ಕಾಂಗ್ರೆಸ್ ಸರ್ಕಾರ ಹಲವು ಯೋಜನೆ ರೂಪಿಸಿತು. ಹಿಂದೆ ಇದ್ದ ಸಿದ್ದರಾಮಯ್ಯ ಸರ್ಕಾರ ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣ ನೀಡಲು ಆಂದೋಲನವನ್ನೇ ರೂಪಿಸಿತು. ಈಗ ಸಮ್ಮಿಶ್ರ ಸರ್ಕಾರ ಹಿಂದಿನ ಯೋಜನೆಯನ್ನು ಕಾರ್ಯಗತ ಮಾಡುತ್ತಿದೆ ಎಂದು ಹೇಳಿದರು. ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಕಾರ್ಮಿಕರು ಬಳಸಿಕೊಳ್ಳಬೇಕು. ಕಾಂಗ್ರೆಸ್ ಕಾರ್ಯಕರ್ತರು ಕಾರ್ಮಿಕರಿಗೆ ಇರುವ ಸೌಲಭ್ಯಗಳ ಬಗ್ಗೆ ತಿಳಿಸಬೇಕು. ಆ ಮೂಲಕ ಕಾರ್ಮಿಕರ ಕಲ್ಯಾಣಕ್ಕೆ ಶ್ರಮಿಸಬೇಕು ಎಂದು ತಿಳಿಸಿದರು. ದೇಶದಲ್ಲಿ ಬಿಜೆಪಿ ಕೊಮ್ಮುಗಲಭೆ ಸೃಷ್ಟಿಸುವ ಕಾರ್ಯ ಮಾಡುತ್ತಿದೆ. ಹಿಂದೂ ಮುಸ್ಲಿಮರು ಬದುಕುತ್ತಿದ್ದಾವೆ, ಆದರೆ ಬಿಜೆಪಿ ಕೊಮ್ಮುಗಲಭೆ ಸೃಷ್ಟಿಸುತ್ತಿದೆ. ಇಂಥ ಬಿಜೆಪಿಯನ್ನು ಮನೆಗೆ ಕಳಿಸಬೇಕು. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲು ಪ್ರತಿಯೊಬ್ಬರೂ ಶ್ರಮಿಸಬೇಕು ಎಂದು ಹೇಳಿದರು. ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಮತ್ತು ಹಿಂದೆ ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ರವರು ದೇಶದ ಜನರ ಅಭಿವೃದ್ದಿಗೆ ಸಾಕಷ್ಟು ಯೋಜನೆ ತಂದಿದ್ರು. ಬಡವರು ಕಾರ್ಮಿಕರಿಗಾಗಿ ಉತ್ತಮ ಆಸ್ಪತ್ರೆ ನಿರ್ಮಿಸಿದ್ರು. ರೈತರ ಅಭಿವೃದ್ದಿಗೆ ಹಲವು ಕಾರ್ಯಕ್ರಮ ರೂಪಿಸಿದ್ರು. ಈಗ ಮತ್ತೆ ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಬಡವರ ಉದ್ದಾರವಾಗಲಿದೆ, ದೇಶ ಮತ್ತಷ್ಟು ಪ್ರಗತಿ ಸಾಧಿಸಲಿದೆ. 2019 ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ಗೆ ಅಧಿಕಾರವನ್ನು ಜನರು ನೀಡಲಿದ್ದಾರೆ ಎಂದು ರಫೀಕ್ ವಿಶ್ವಾಸ ವ್ಯಕ್ತಪಡಿಸಿದರು. ಪ್ರಧಾನಮಂತ್ರಿಗಳಾಗಿದ್ದರು, ಸೋನಿಯಾ ಗಾಂಧೀಜಿಯವರು ಯುಪಿಎ ಅಧ್ಯಕ್ಷರಾಗಿದ್ದರು, ಅವರ ನೇತೃತ್ವದಲ್ಲಿ ನಮಗೆಲ್ಲರೂ ಗೊತ್ತಿದೆ, ಅನೇಕ ಯೋಜನೆಗಳನ್ನು ಅವರು ಜಾರಿಗೆ ತಂದರು, ಅನೇಕ ಆಸ್ಪತ್ರೆಗಳನ್ನು ಕಾರ್ಮಿಕರಿಗಾಗಿ ಕಟ್ಟಿದ್ದಾರೆ. ಇವತ್ತು ಗುಲ್ಬರ್ಗದಲ್ಲಿ ಸುಸಜ್ಜಿತವಾದ ಅತ್ಯಂತ ದೇಶದಲ್ಲಿ ಅತ್ಯಂತ ದೊಡ್ಡ ಆಸ್ಪತ್ರೆ ಕಾರ್ಮಿಕರಿಗಾಗಿ ಅವರು ಕಟ್ಟಿದ್ದಾರೆ. ಬೆಂಗಳೂರಲ್ಲಿ ಇದೆ, ನಾನು ಕೂಡ ಶಾಸಕ ಆದಾಗ ಅವತ್ತು ನಮ್ಮ ಸಚಿವರಿಗೆ ನಾನು ಕೂಡ ಮನವಿ ಕೊಟ್ಟಿದ್ದೆ. ತುಮಕೂರದಲ್ಲಿ ಕೂಡ ತುಮಕೂರಿನ ಆಸ್ಪತ್ರೆಯಲ್ಲಿ ಒಂದು ಆಸ್ಪತ್ರೆ ಕಟ್ಟಿ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಸಚಿವರೇ ಕಾರ್ಮಿಕ ಸಚಿವರಾಗಿದ್ದಾರೆ. ಹಾಗಾಗಿ ನಾನು ಏನು ನಮ್ಮ ಕಾರ್ಮಿಕರೆಲ್ಲ ಪದಾಧಿಕಾರಿಗಳಿದ್ದಾರೆ ಅವ್ರು ನಾನು ಮನವಿ ಮಾಡ್ಕೊಳ್ತೀನಿ, ನಾವೆಲ್ಲರೂ ಹೋಗಿ ಇವತ್ತು ತುಮಕೂರಾಗಿರ್ಬೋದು, ಶಿರಾ ಅಥವಾ ಹಿರಿಯೂರು, ಈ ಅಕ್ಕಪಕ್ಕದಲ್ಲಿ ಎಲ್ಲರೂ ಒಂದು ಕಡೆ ಕಾರ್ಮಿಕರ ಆಸ್ಪತ್ರೆ ಒಂದು ಸಚಿವ ಆಸ್ಪತ್ರೆಯನ್ನು ಕಟ್ಕೊಡೋಣ ಅಂತ ಹೇಳ್ಬಿಟ್ಟು ಈಗ ಕಾರ್ಮಿಕರಿಗೆ ಅನುಕೂಲವಾದ ಮಟ್ಟದಲ್ಲಿ ನಾವು ಮಾಡೋಣ. ಈಗಾಗಲೇ ನಾವು ನಮ್ಮ ಆಸ್ಪತ್ರೆಯಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ತಾ ಇದ್ದೀವಿ, ಜೊತೆಗೆ ಕಾರ್ಮಿಕರಿಗೂ ಕೂಡ ಒಂದು ಪ್ರತ್ಯೇಕವಾದ ಆಸ್ಪತ್ರೆ ಇದೆ, ನಮಗೆ ಅನೇಕ ಸವಲತ್ತುಗಳು ಸೌಲಭ್ಯಗಳು ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಿ ನಾವು ಇವತ್ತು ಏನೋ ಒಂದು ಒಳ್ಳೆಯ ಉದ್ದೇಶದಿಂದ ಈ ಸಭೆಯನ್ನು ತಾವು ಕರೆದಿದ್ರ ಈ ಘಟಕದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುತ್ತಾ ಇವತ್ತು ಮುಖಂಡರಾದ ತುಬಿ ಮಲ್ಲೇಶ್, ಇಕ್ಬಾಲ್ ಅಹಮದ್, ಅತಿಕ್ ಅಹಮದ್, ನಿಂಗರಾಜು ಇತರರು ಉಪಸ್ಥಿತರಿದ್ದರು. ತುಮಕೂರಿನ ಡಾ ಅಂಬೇಡ್ಕರ್ ಭವನದಲ್ಲಿ ಮನುವಾದಿಗಳ ಚಲ್ಲಾಟ, ದಲಿತರ ಕಿತ್ತಾಟ ಕೃತಿ ಬಿಡುಗಡೆ ಮಾಡಲಾಯಿತು. ತುಮಕೂರು ನಗರದ ಅಂಬೇಡ್ಕರ್ ಭವನದಲ್ಲಿ ಎಂ ರಾಮಯ್ಯ ರಚಿಸಿದ ಮನುವಾದಿಗಳ ಚಲ್ಲಾಟ, ದಲಿತರ ಕಿತ್ತಾಟ ಎಂಬ ಕೃತಿ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಸಮಾಜ ವಿಜ್ಞಾನಿ ಡಾ ಕೆವಿ ಕೃಷ್ಣಮೂರ್ತಿ ಕಾರ್ಯಕ್ರಮ ಉದ್ಘಾಟಿಸಿದರು. ಈ ವೇಳೆ ಪ್ರಾಧ್ಯಾಪಕ ನಾಗಭೂಷಣ್ ಮಾತನಾಡಿ, ಈ ಕೃತಿಯು 34 ಅಧ್ಯಾಯ ಒಳಗೊಂಡಿದ್ದು ಪ್ರತಿಯೊಂದು ಅಧ್ಯಾಯನ ಓದುತ್ತಾ ಹೋದಂತೆ ನಮಗೆ ವಿವೇಚನಾ ಶಕ್ತಿ ಹೆಚ್ಚುತ್ತಾ ಹೋಗುತ್ತದೆ. ಕೃತಿಯಲ್ಲಿನ ಶ್ರೇಷ್ಠಿಕೆಗಳು ಭಾರತದ ಸಾಮಾಜಿಕ ತಳಮಳಗಳನ್ನು ತೆರೆದಿಡುವಂತಹ ಪ್ರಯತ್ನ ಮಾಡುತ್ತಿವೆ. ಈ ಕೃತಿಯು ದಲಿತ ಸಮುದಾಯದ ಅರೆಪ್ರಜ್ಞ ವ್ಯವಸ್ಥೆಯನ್ನು ತೆರೆದಿಡುತ್ತದೆ. ವೈದಿಕ ಶಾಲೆಯ ಕ್ರೌರ್ಯ ಮತ್ತು ದಲಿತ ಸಮುದಾಯಗಳ ಅರೆಪ್ರಜ್ಞ ವ್ಯವಸ್ಥೆ ಬಗ್ಗೆ ಮನುವಾದಿಗಳ ಚಲ್ಲಾಟ, ದಲಿತರ ಕಿತ್ತಾಟ ಕೃತಿ ಅಚ್ಚುಕಟ್ಟಾಗಿ ತೆರೆದಿಡುತ್ತದೆ ಎಂದು ಹೇಳಿದರು. ಅಂಬೇಡ್ಕರ್ ಉತ್ತಮ ಮಾರ್ಗ ತೋರಿಸುತ್ತಿದ್ದಾರೆ, ಆದರೆ ನಾವು ಈ ಮಾರ್ಗದಲ್ಲಿ ಸಾಗುತ್ತಿಲ್ಲ, ಬರೀ ನೋಡುತ್ತಾ ಕುಳಿತಿದ್ದೇವೆ. ಇತಿಹಾಸ ಮರೆತವ ಇತಿಹಾಸ ಕಟ್ಟಲಾರ, ಇತಿಹಾಸ ಕಟ್ಟಿದವರ ಹಿಂದಿನ ಶ್ರಮ ಅರಿದರೆ ನಾವು ಸಮಾಜಕ್ಕೆ ಏನನ್ನಾದರೂ ಕೊಡಲು ಸಾಧ್ಯ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಪ್ರಚಾರ ಪ್ರತಿಪಾದಕ ಅರವಿಂದ ರಾಜಬೋಧ್, ಸಾಹಿತಿ ವಾಡಿಕೆರೆ ನಾಗರಾಜಯ್ಯ, ದೊರೆರಾಜ್ ಇತರರು ಇದ್ದರು. ಕೊರಟಗೆರೆ ತಾಲೂಕಿನ ಸೂರೇನಹಳ್ಳಿಯಲ್ಲಿ ಕರಡಿ ದಾಳಿ ಮಾಡಿ ಮೂವರಿಗೆ ತೀವ್ರ ಗಾಯಗೊಳಿಸಿದ. ಕೊರಟಗೆರೆ ತಾಲೂಕಿನ ಸೂರೇನಹಳ್ಳಿಯಲ್ಲಿ ರೈತ ದಂಪತಿ ಮೇಲೆ ಕರಡಿ ದಾಳಿ ಮಾಡಿದ, ಅಲ್ಲದೆ ಮತ್ತೊಬ್ಬ ಮಹಿಳೆ ಮೇಲೂ ದಾಳಿ ಮಾಡಿ ತೀವ್ರವಾಗಿ ಗಾಯಗೊಳಿಸಿರುವ ಘಟನೆ ನಡೆದಿದ. ರೇಣಿಕಮ್ಮ ಮತ್ತು ಕರಿಂಸಾಬ್ ಹಾಗೂ ಈಕೆ ಪತ್ನಿ ಬೇದೂರ್ಬೆ ಗಾಯಗೊಂಡವರು. ಇವರಿಗೆ ತೋಪಿನಕೆರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಭಾನುವಾರ ಬೆಳಗ್ಗೆ 3 ಜನರಿಗೆ ಕಚ್ಚಿದ ಕರಡಿ ಹೊಲಗಳಲ್ಲಿ ಬೀಡುಬಿಟ್ಟಿದೆ. ಇಂಥ ಘಟನೆ ನಡೆದರೂ ಕರಡಿ ಹಿಡಿಯಲು ಸ್ಥಳಕ್ಕೆ ಬಾರದ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಾಲೂಕಿನಲ್ಲಿರುವ ಕರಡಿ ಧಾಮದ ನಿರ್ಲಕ್ಷ್ಯದಿಂದ ಕರಡಿಗಳು ಗ್ರಾಮಗಳಿಗೆ ನುಗ್ಗಿ ಜನರ ಮೇಲೆ ದಾಳಿ ಮಾಡುತ್ತಿವೆ. ಅರಣ್ಯ ಇಲಾಖೆಯವರು ಕೂಡಲೇ ಕರಡಿ ಹಾವಳಿ ತಡೆಗೆ ಮುಂದಾಗಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ.
ತುಮಕೂರಿನಲ್ಲಿ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ನವೀಕೃತ ಕಟ್ಟಡವನ್ನು ಸಣ್ಣ ಕೈಗಾರಿಕಾ ಸಚಿವ ಎಸ್ಆರ್ ಶ್ರೀನಿವಾಸ್ ಉದ್ಘಾಟಿಸಿದರು. ತುಮಕೂರಿನ ಎಪಿಎಂಸಿ ಯಾರ್ಡ್ನಲ್ಲಿ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ನವೀಕೃತ ಕಟ್ಟಡವನ್ನು ಸಣ್ಣ ಕೈಗಾರಿಕಾ ಸಚಿವ ಎಸ್ಆರ್ ಶ್ರೀನಿವಾಸ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಸಚಿವ ಶ್ರೀನಿವಾಸ್ ಮಾತನಾಡಿ, ಕೈಗಾರಿಕೋದ್ಯಮಿಗಳಿಗೆ ತಮ್ಮ ಇಲಾಖೆ ವತಿಯಿಂದ ಎಲ್ಲಾ ರೀತಿಯ ಸಹಕಾರ ನೀಡುವ ವಿಶ್ವಾಸ ವ್ಯಕ್ತಪಡಿಸಿದರು. ಕೈಗಾರಿಕೋದ್ಯಮಿಗಳು ಸೇರಿದಂತೆ ಸರ್ಕಾರ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ನೆರವಿನಿಂದ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಸುಸರ್ಜಿತ ಕಟ್ಟಡ ನಿರ್ಮಿಸಿದ್ದು, ಇದನ್ನು ಕೈಗಾರಿಕೋದ್ಯಮಿಗಳು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಸಚಿವರು ಕೋರಿದರು. ಧನ್ಯ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಜಿಎಚ್ ಪರಮಶಿವಯ್ಯ ಮಾತನಾಡಿ, ಈ ಎಪಿಎಂಸಿಯಲ್ಲಿ ಕುರಿಸಂತೆ ಜಾಸ್ತಿಯಾಗಿದ್ದು ಇದರಿಂದಾಗಿ ವರ್ತಕರು ವ್ಯಾಪಾರ ಮಾಡಲು ತೊಂದರೆ ಅನುಭವಿಸುತ್ತಿದ್ದು ಈ ಕುರಿಸಂತೆಯನ್ನು ಬೇರೆಡೆ ಸ್ಥಳಾಂತರಿಸಬೇಕೆಂದು ಸಚಿವ ಶ್ರೀನಿವಾಸ್ ರವರಲ್ಲಿ ಮನವಿ ಮಾಡಿಕೊಂಡರು. ಕಳೆದ 5.5 ವರ್ಷದಿಂದ ಕುರಿ ಸಂತೆಯನ್ನು ಬೇರೆಡೆ ಸ್ಥಳಾಂತರಿಸುವ ಬಗ್ಗೆ ಸಾಕಷ್ಟು ಗಮನ ಸೆಳೆದರೂ ಯಾವುದೇ ಪ್ರಯೋಜನವಾಗಿಲ್ಲವೆಂದು ಹೇಳಿದರು. ಟೊಮೆಟೊ ವ್ಯಾಪಾರ ವಹಿವಾಟು ಭರ್ಜರಿಯಾಗಿದ್ದು ಬೆಳೆ ಕುಸಿತವಾದರೆ ಟೊಮೆಟೊವನ್ನು ರಸ್ತೆಗೆ ಚೆಲ್ಲುತ್ತಾರೆ, ಇದನ್ನು ತಪ್ಪಿಸಬೇಕೆಂದು ಕೋರಿದರು. ವ್ಯಾಪಾರಸ್ಥರು ಈ ಅಂಗಡಿಗಳನ್ನು ಬಂದ್ ಮಾಡ್ತಾ ಇದ್ದಾರೆ. ಸುಮಾರು 5.5 ವರ್ಷ ಕೆಳಗೆ ಇಲ್ಲಿ ನಾವು ಈ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಜೈಶಂಕರ್ ಅವ್ರನ್ನ ನಮ್ಮ ಅಸೋಸಿಯೇಷನ್ ಕರೆಸಿದ್ದು, ಆದರೂ ಕೂಡ ಅವ್ರು ಹೇಳಿದ್ದು ಇಲ್ಲ ಕೊಡಲಿಲ್ಲ ಅಂತ ತಲಿಸ್ಕೊಡ್ತೀನಿ ಅಂತೇಳಿ 5.5 ವರ್ಷ ಆಯಿತು, ಈವರೆಗೂ ತಲಿಸಿಲ್ಲ. ದಯವಿಟ್ಟು ಈಗ ನಮ್ಮ ನಮ್ಮೂರವರ ಶ್ರೀನಿವಾಸ್ ಅವರು ಇದ್ದಾರೆ ಮತ್ತು ನಮ್ಮ ಶಾಸಕರಿದ್ದಾರೆ, ಈಗಲೂ ಕೂಡ ನೀವು ಅದನ್ನ ತಲಿಸಿ ಬೇರೆ ಕಡೆ ಹಾಕಿ ಅವ್ರಿಗೆ ಮೂಲ ಸೌಕರ್ಯ ಈ ಕಡೆ ಜಾಗ ಇದೆ, ಅವ್ರಿಗೆ ಮೂಲ ಸೌಕರ್ಯ ಒದಗಿಸಿ ಆ ಸಂತನ ಅಭಿವೃದ್ಧಿ ಪಡಿಸಿ ನಾವೇ ಅವ್ರನ್ನ ಬಿಟ್ಟು ಹೋಗುತ್ತೆ ಹೇಳ್ತಿಲ್ಲ. ಹಾಗೆ ಇಲ್ಲಿ ಟೊಮೆಟೊ ಮಾರ್ಕೆಟ್ನಲ್ಲಿ ಅವ್ರು ಟೊಮೆಟೊ ಅಂಗಡಿಯವರಿಗೆ ಮಾರ್ಕೆಟ್ನಲ್ಲಿ ಅಂಗಡಿ ಕೊಟ್ಟಿದ್ದಾರೆ, ಅಂಗಡಿ ಕೊಟ್ಟರು ಕೂಡ ಅವ್ರು ಇಲ್ಲೇ ಇರ್ತಾರೆ, ಆ ಅಂಗಿನ ಬೇರೆ ಬಾಡಿಗೆ ಕೊಟ್ಟುಕೊಂಡು ಇಲ್ಲಿ ಟೊಮೆಟೊ ಮಾರ್ತಾರೆ. ಟೊಮೆಟೊ ರೋಡ್ ರೇಟ್ ಕಮ್ಮಿ ಆದರೆ ರೋಡ್ಗೆಲ್ಲ ಸುರಿಬಿಡ್ತಾರೆ, ಸುರಿದ ಏನಾಗುತ್ತೆ ಸಾಂಕ್ರಿಕ ರೋಡ್ ಮಳೆ ಬಂದ್ಬಿಟ್ರೆ. ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಅಧ್ಯಕ್ಷ ಎಆರ್ ಶ್ರೀನಾಥ್ ಅಧ್ಯಕ್ಷತೆ ವಹಿಸಿದರು. ಶಾಸಕ ಜ್ಯೋತಿ ಗಣೇಶ್, ಬೆಂಗಳೂರು ಕಾಸಿಯ ಅಧ್ಯಕ್ಷ ಬಸವರಾಜ ಜವಳಿ, ಬೆಂಗಳೂರು ಎಪಿಎಂಸಿ ಅಧ್ಯಕ್ಷ ಡಾ ಎಂವಿ ರಾಜಣ್ಣ, ಕಟ್ಟಡ ಸಮಿತಿ ಅಧ್ಯಕ್ಷ ಟಿಆರ್ ಲೋಕೇಶ್, ಕೈಗಾರಿಕೋದ್ಯಮಿ ಸುಜ್ಞಾನ ಹಿರೇಮಠ್ ಮತ್ತಿತರರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ನವೀಕೃತ ಕಟ್ಟಡ ನಿರ್ಮಾಣಕ್ಕೆ ಸಹಕರಿಸಿದ ಗಣ್ಯರನ್ನು ಗೌರವಿಸಲಾಯಿತು. ಹಿಂದೂ ಧರ್ಮ ಹೊಸದಾಗಿ ಬಳಕೆಯಾಗುತ್ತಿರುವ ರಾಜಕೀಯ ಪರಿಭಾಷೆಯೆಂದು ಹುಳಿಯಾರ್ನಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎಸ್ಜಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ತುಮಕೂರು ನಗರದ ಅಂಬೇಡ್ಕರ್ ಭವನದಲ್ಲಿ ಎಂ ರಾಮಯ್ಯ ರಚಿಸಿದ ಮನುವಾದಿಗಳ ಚಲ್ಲಾಟ ದಲಿತರ ಕಿತ್ತಾಟ ಎಂಬ ಕೃತಿ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಸಮಾಜ ವಿಜ್ಞಾನಿ ಡಾ ಕೆವಿ ಕೃಷ್ಣಮೂರ್ತಿ ಕಾರ್ಯಕ್ರಮ ಉದ್ಘಾಟಿಸಿದರು. ಈ ವೇಳೆ ಪ್ರಾಧ್ಯಾಪಕ ನಾಗಭೂಷಣ್ ಮಾತನಾಡಿ, ಈ ಕೃತಿಯು 34 ಅಧ್ಯಾಯ ಒಳಗೊಂಡಿದ್ದು ಪ್ರತಿಯೊಂದು ಅಧ್ಯಾಯನ ಓದುತ್ತಾ ಹೋದಂತೆ ನಮಗೆ ವಿವೇಚನಾ ಶಕ್ತಿ ಹೆಚ್ಚುತ್ತಾ ಹೋಗುತ್ತದೆ. ಕೃತಿಯಲ್ಲಿನ ಶ್ರೇಷ್ಠಿಕೆಗಳು ಭಾರತದ ಸಾಮಾಜಿಕ ತಳಮಳಗಳನ್ನು ತೆರೆದಿಡುವಂತಹ ಪ್ರಯತ್ನ ಮಾಡುತ್ತಿವೆ. ಈ ಕೃತಿಯು ದಲಿತ ಸಮುದಾಯದ ಅರೆಪ್ರಜ್ಞಾ ವ್ಯವಸ್ಥೆಯನ್ನು ತೆರೆದಿಡುತ್ತದೆ. ವೈದಿಕ ಶಾಲೆಯ ಕ್ರೌರ್ಯ ಮತ್ತು ದಲಿತ ಸಮುದಾಯಗಳ ಅರೆಪ್ರಜ್ಞಾ ವ್ಯವಸ್ಥೆ ಬಗ್ಗೆ ಮನುವಾದಿಗಳ ಚಲ್ಲಾಟ ದಲಿತರ ಕಿತ್ತಾಟ ಕೃತಿ ಅಚ್ಚುಕಟ್ಟಾಗಿ ತೆರೆದಿಡುತ್ತದೆ ಎಂದು ಹೇಳಿದರು. ಅಂಬೇಡ್ಕರ್ ಉತ್ತಮ ಮಾರ್ಗ ತೋರಿಸುತ್ತಿದ್ದಾರೆ, ಆದರೆ ನಾವು ಈ ಮಾರ್ಗದಲ್ಲಿ ಸಾಗುತ್ತಿಲ್ಲ, ಬರೀ ನೋಡುತ್ತಾ ಕುಳಿತಿದ್ದೇವೆ. ಇತಿಹಾಸ ಮರೆತವಾ ಇತಿಹಾಸ ಕಟ್ಟಲಾರ, ಇತಿಹಾಸ ಕಟ್ಟಿದವರ ಹಿಂದಿನ ಶ್ರಮ ಅರಿದರೆ ನಾವು ಸಮಾಜಕ್ಕೆ ಏನನ್ನಾದರೂ ಕೊಡಲು ಸಾಧ್ಯ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಪ್ರಚಾರ ಪ್ರತಿಪಾದಕ ಅರವಿಂದ ರಾಜಬೋದ್, ಸಾಹಿತಿ ವಾಡಿಕೆರೆ ನಾಗರಾಜಯ್ಯ, ದೊರೆರಾಜ್ ಇತರರು ಇದ್ದರು. ತಿಪಟೂರಿನಲ್ಲಿ ಸತ್ಯ ಗಣಪತಿ ಸ್ವಾಮಿಯ 89ನೇ ವರ್ಷದ ವಿಸರ್ಜನಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ತಿಪಟೂರಿನ ಸತ್ಯ ಗಣಪತಿ ಸ್ವಾಮಿಯ 89ನೇ ವರ್ಷದ ವಿಸರ್ಜನಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. 2 ದಿನಗಳ ಕಾಲ ನಡೆಯುವ ವಿಸರ್ಜನಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಶನಿವಾರ ರಾತ್ರಿ ಸಹಸ್ರಾರು ಯುವಕರು ಮೆರವಣಿಗೆಯಲ್ಲಿ ಸಂಭ್ರಮ ಸಡಗರದೊಂದಿಗೆ ಕುಣಿತು ಕುಪ್ಪಳಿಸಿ ಆನಂದ ಅನುಭವಿಸಿದರು. ಈ ಮೆರವಣಿಗೆ ವೇಳೆಯಲ್ಲಿ ಪಟ್ಟಣದ ಕೋಡಿ ಸರ್ಕಲ್ ಬಳಿ ಪಟಾಕಿ ಸಿಡಿಸಿ ಸಂಭ್ರಮಿಸಲಾಯಿತು. ವಿಸರ್ಜನಾ ಮಹೋತ್ಸವದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು.
ಶಾಸಕ ಬಿಸಿ ನಾಗೇಶ್ ಸೇರಿದಂತೆ ಮಾಜಿ ಶಾಸಕರುಗಳು, ವಿವಿಧ ಪಕ್ಷಗಳ ಮುಖಂಡರು, ಸತ್ಯ ಗಣಪತಿ ಸೇವಾ ಮಂಡಳಿಯ ಅಧ್ಯಕ್ಷರು, ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ನಗರಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ತುಮಕೂರಿನಲ್ಲಿ ವರ್ಣೋದಯ ಆರ್ಟ್ಸ್ ಗ್ರೂಪ್ ವತಿಯಿಂದ ಸಮೂಹ ಚಿತ್ರಕಲಾ ಪ್ರದರ್ಶನ ಆರಂಭವಾಯಿತು. ತುಮಕೂರಿನ ಬಟವಾಡಿಯ ಎಸ್ಐಟಿ ಆರ್ಟ್ಸ್ ಗ್ಯಾಲರಿಯಲ್ಲಿ 30ಕ್ಕೂ ಹೆಚ್ಚು ಕಲಾವಿದರಿಂದ ಸಾಮೂಹಿಕ ಚಿತ್ರಕಲಾ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ವರ್ಣೋದಯ ಆರ್ಟ್ಸ್ ಗ್ರೂಪ್ ವತಿಯಿಂದ ಹಮ್ಮಿಕೊಳ್ಳಲಾದ ಸಾಮೂಹಿಕ ಚಿತ್ರಕಲಾ ಪ್ರದರ್ಶನವನ್ನು ಶನಿವಾರ ಸಂಜೆ ಭೂಮಿ ಬಳಕದ ಅಧ್ಯಕ್ಷ ಜಿಎಸ್ ಸೋಮಶೇಖರ್ ಅವರು ಚಾಲನೆ ನೀಡಿದರು. ನಾನು ಕಲಾವಿದ ಅಲ್ಲದಿದ್ದರೂ ನಿಮ್ಮಗಳ ಪ್ರೀತಿ ವಿಶ್ವಾಸದ ಮೂಲಕ ಕಲಾಕ್ಷೇತ್ರದಲ್ಲಿ ಸಹಕಾರ ದೊರೆಯುತ್ತಿದ್ದು, ಸಿದ್ದಗಂಗಾ ಮಠದಲ್ಲಿ ಡಾ ಶಿವಕುಮಾರ ಮಹಾಸ್ವಾಮಿಗಳ 109ನೇ ಜನ್ಮದಿನದ ಅಂಗವಾಗಿ 109 ಕಲಾವಿದರು ಒಂದೊಂದು ಸ್ವಾಮೀಜಿ ಚಿತ್ರ ರಚಿಸಿದ್ದು ಅದನ್ನು ಪುಸ್ತಕ ರೂಪದಲ್ಲಿ ಪ್ರಕಟಿಸಿದ್ದು ನಿಜಕ್ಕೂ ಒಂದು ದೊಡ್ಡ ಸಾಧನೆ ಎಂದು ಸೋಮಣ್ಣ ಹೇಳಿದರು. ನಗರ ಸೇರಿದಂತೆ ರಾಜ್ಯದ ಎಲ್ಲೆಡೆಯಿಂದ ಆಗಮಿಸಿದ ಕಲಾವಿದರು ಚಿತ್ರಕಲಾ ಪ್ರದರ್ಶನ ಏರ್ಪಡಿಸಿದ್ದು ನಿಜಕ್ಕೂ ಶ್ಲಾಘನೀಯವೆಂದು ಹೇಳಿದರು. ತುಮಕೂರು ನಗರ ಪಾಲಿಕೆಯ ನಗರ ಗ್ರಾಮಾಂತರ ಯೋಜನಾ ಜಂಟಿ ನಿರ್ದೇಶಕ ಎಂಬಿ ಚನ್ನಬಸಪ್ಪ, ವರ್ಣೋದಯ ಆರ್ಟ್ಸ್ ಗ್ರೂಪ್ನ ಅಧ್ಯಕ್ಷೆ ಶೋಭಾರಾಣಿ, ಕಾರ್ಯದರ್ಶಿ ಎಜೆ ಉಮಾ ಮಹೇಶ್, ಕಿಶೋರ್ ಕುಮಾರ್, ಎಸ್ಎಚ್ ನಾಗರಾಜ್, ಪ್ರಭು ಹರಸೂರ್, ರಾಮ್ ಸಿಂಗ್, ಪ್ರಸನ್ನ ಚಂದ್ರು ಸೇರಿದಂತೆ ಕಲಾವಿದರು ಪಾಲ್ಗೊಂಡಿದ್ದರು. ಸಾರ್ವಜನಿಕರು ಈ ಚಿತ್ರಕಲಾ ಪ್ರದರ್ಶನ ವೀಕ್ಷಿಸಿ ಮೆಚ್ಚುಗೆ ಸೂಚಿಸಿದ್ದಾರೆ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯನ್ನು ಸದ್ಬಳಕೆ ಮಾಡಿಕೊಳ್ಳಲು ದೇವನಹಳ್ಳಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಆರೋಗ್ಯಾಧಿಕಾರಿ ಯೋಗೇಶ್ ಕೂಡ ಹೇಳಿದ್ದಾರೆ. ಆಯುಷ್ಮಾನ್ ಭಾರತ್ ಹಾಗೂ ಆರೋಗ್ಯ ಕರ್ನಾಟಕ ಯೋಜನೆಯನ್ನು ಸದ್ಬಳಕೆ ಮಾಡಿಕೊಳ್ಳಿ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆರೋಗ್ಯ ಅಧಿಕಾರಿ ಯೋಗೇಶ್ ಕೂಡ ಹೇಳಿದರು. ದೇವನಹಳ್ಳಿ ಆಸ್ಪತ್ರೆಯಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಆಯುಷ್ಮಾನ್ ಭಾರತ್ ಹಾಗೂ ಆರೋಗ್ಯ ಕರ್ನಾಟಕ ಯೋಜನೆ ಜಾರಿಯಲ್ಲಿದ್ದು ಸಾರ್ವಜನಿಕರು ಸದ್ಬಳಕೆ ಮಾಡಿಕೊಳ್ಳಿ ಎಂದರು. ಸರ್ಕಾರಿ ಆಸ್ಪತ್ರೆಗೆ ಬರುವಂತಹ ರೋಗಿಗಳಿಗೆ ಒಪಿಡಿ ಸೌಲಭ್ಯಕ್ಕಾಗಿ ಬಿಪಿಎಲ್ ಅಥವಾ ಎಪಿಎಲ್ ಕಾರ್ಡ್, ಆಧಾರ್ ಕಾರ್ಡ್ ಮತ್ತು ಪಡಿತರ ಚೀಟಿದಂತೆ ಪ್ರಥಮ ಒಪಿಡಿ ರಿಜಿಸ್ಟರ್ ಮಾಡಿಸಬೇಕು ಎಂದರು. ಸಿಎಸ್ಸಿ ಸಿಗುವಂತಹ ಸೌಲಭ್ಯ ತಾಲೂಕು ಮಟ್ಟದ ಆಸ್ಪತ್ರೆ, ಜಿಲ್ಲಾ ಮಟ್ಟದ ಆಸ್ಪತ್ರೆಯಲ್ಲಿ ಸಿಗುತ್ತದೆ. ನಗದುರಹಿತ ಜೊತೆಗೆ ಜನಸಾಮಾನ್ಯರು ಸದ್ಬಳಕೆ ಮಾಡಿಕೊಳ್ಳಿ ಎಂದು ತಿಳಿಸಿದರು. ಸಮಾಜದ ಕಟ್ಟಕಡೆಯ ಮನುಷ್ಯನಿಗೂ ಈ ಸೌಲಭ್ಯ ಮುಟ್ಟಬೇಕು, ಜನಸಾಮಾನ್ಯರಿಗೆ ಅನುಕೂಲವಾಗಲೆಂದು ಈ ಸೌಲಭ್ಯ 2 ಲಕ್ಷದಿಂದ 5 ಲಕ್ಷಕ್ಕೆ ಏರಿಕೆಯಾಗಿದೆ ಎಂದರು. ಜನಗಳಿಗೆ ದುಡ್ಡಿನ ಒಂದು ಕ್ಯಾಶ್ಲೆಸ್ ಬೆನಿಫಿಟ್, ಸಂಪೂರ್ಣ ಕ್ಯಾಶ್ಲೆಸ್ ಬೆನಿಫಿಟ್ ಅಂತ ಇಂದಿಗೆ. ಇದು ಜೊತೆ ಜೊತೆಯಲ್ಲಿ ಜನಸಾಮಾನ್ಯರು ಈ ಯೋಜನೆಗಳ ಸಂಪೂರ್ಣ ಸದುಪಯೋಗ ಪಡಿಸಬೇಕು ಅಂತ ನಾನು ಈ ಮಟ್ಟದಲ್ಲಿ ಕೇಳ್ಕೊತಾ ಇದ್ದೀನಿ. ಇದು ಜೊತೆಗೆ ಜನಗಳು ಅರಿವು ಮೂಡಿಸೋಕ್ಕೆ ತಮ್ಮ ಮಾಧ್ಯಮದರು ಸಹ ನಮಗೆ ಸಹಾಯ ಮಾಡಬೇಕು. ಅದು ಜನಗಳಿಗೆ ಒಂದು ಈ ಒಂದು ಯೋಜನೆ ಇದೆ ಅಂತ ಒಂದು ಕಲ್ಪನೆ ಅವರಲ್ಲಿ ಬರುವಂಥ ಚರ್ಚೆಗಳಾಗಬೇಕು. ಅವರಿಗೆ ಮನಸ್ಸಿಗೆ ಜನಸಾಮಾನ್ಯರಿಗೆ ಮುಟ್ಟುವಂಥ ಒಂದು ಪ್ರೋಗ್ರಾಮ್ ಆಗಬೇಕು. ಹಾಗಾಗಿ ನಮ್ಮ ಯೋಜನೆ ಸಂಪೂರ್ಣವಾಗಿ ಒಂದು ಅನುಷ್ಠಾನ ಆಗುತ್ತೆ ಮತ್ತು ಸಂಪೂರ್ಣ ಲಾಭ ನಮ್ಮ ಕಮ್ಯುನಿಟಿ ಸಿಗುತ್ತೆ. ಇಷ್ಟು ಕಾರ್ಯಕ್ರಮ ಇದರ ಯೋಜನೆಯಲ್ಲಿ ನಾವೀಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್ ನಮ್ಮ ಕನ್ಸರ್ನ್ ಎಮ್ ಎಲ್ ಎ ಸರ್ಗಳಿಗೆ ಮತ್ತು ನಾನು ವೈಯಕ್ತಿಕವಾಗಿ ಚುನಾಯಿತ ಪ್ರತಿನಿಧಿಗಳಿಗೆ ನೇರವಾಗಿ ನಾನಾಗಲೇ ಚರ್ಚೆ ಮಾಡಿ ಎಲ್ಲ ಸಭೆ ಸಮಾರಂಭಗಳಲ್ಲಿ ವಿಷಯ ತಿಳಿಸಿದ್ದೀನಿ. ಈ ಸಂದರ್ಭದಲ್ಲಿ ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆಯ ಡಾ ಶ್ರೀನಿವಾಸ್, ಚೀಫ್ ಮೆಡಿಕಲ್ ಆಫೀಸರ್ ಡಾ ಗಂಗಾಧರ್ ಹಾಗೂ ಎಲ್ಲ ವೈದ್ಯ ಅಧಿಕಾರಿಗಳು ಹಾಜರಿದ್ದರು. ಶ್ರೀನಿವಾಸ್ಪುರದಲ್ಲಿ ಆಂಧ್ರ ಮೂಲದ 45 ವರ್ಷದ ಆನಂದ್ ಸಾವನ್ನಪ್ಪಿದ್ದಾನೆ. ಕಾರಣ ತಿಳಿದು ಬಂದಿಲ್ಲ. ಶ್ರೀನಿವಾಸ್ಪುರದ ತೋಟಗಾರಿಕೆ ಇಲಾಖೆಯ ಆವರಣದಲ್ಲಿ ವ್ಯಕ್ತಿಯೋರ್ವ ಸಾವನ್ನಪ್ಪಿದ್ದಾನೆ. ಶ್ರೀನಿವಾಸ್ಪುರ ಶ್ರೀ ಬಾಲಾಂಜನೇಯ ಸ್ವಾಮಿ ದೇವಸ್ಥಾನದ ಕಲ್ಲು ಶಿಲ್ಪಿಗಳ ಕೆಲಸಕ್ಕಾಗಿ 3 ದಿನಗಳ ಹಿಂದೆ ಬಂದಿದ್ದ ಆಂಧ್ರದ ಕುಪ್ಪಂಗೆ ಸೇರಿದ 45 ವರ್ಷದ ಆನಂದ್ ಎಂಬಾತ ನಿನ್ನೆ ರಾತ್ರಿ ಏತನ ಬಾಮೈತನ ಜೊತೆ ಜಗಳವಾಡಿದ್ದು ನಂತರ ಈ ಘಟನೆ ನಡೆದಿದೆ ಎನ್ನಲಾಗಿದೆ. ಘಟನಾ ಸ್ಥಳಕ್ಕೆ ಆಗಮಿಸಿದ ಸರ್ಕಲ್ ಇನ್ಸ್ಪೆಕ್ಟರ್ ವೆಂಕಟರಮಣಪ್ಪ ಹಾಗೂ ಸಿಬ್ಬಂದಿ ಪರಿಶೀಲನೆ ನಡೆಸಿ ಮೃತನ ಸಂಬಂಧಿಕರಿಗೆ ಮಾಹಿತಿ ಕೊಟ್ಟು ಕೇಸು ದಾಖಲಿಸಿಕೊಂಡು ವಿಚಾರಣೆ ನಡೆಸುತ್ತಿದ್ದಾರೆ. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.